ಹಸಿರೋದ್ರಿಂದ ಆಮೇಲೆ ನೀರ್ ಎಲ್ಲಿ ಬೇಕಾದ್ರೆ ನಿಲ್ಲೋದ್ರಿಂದ ನಾವೆಲ್ಲ ಏನ್ ಮಾಡ್ಬೇಕು, ಸ್ವಲ್ಪ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ಬೇಕು. ಮಲೇರಿಯಾ ರೋಗ ಕೂಡ ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂತ ಒಂದು ರೋಗ. ಅನಾಫಿಲಿಸ್ ಅಂತಕ್ಕಂತ ಒಂದು ಹೆಣ್ ಸೊಳ್ಳೆಯಿಂದ ಬರ್ತಕ್ಕಂಥದ್ದು. ತಾನು ನಮ್ಮ ರಕ್ತ ಈ ನಿಂತ ನೀರು ಇಲ್ಲಿದೆ ನೋಡಿ ಇದರಲ್ಲಿ, ಸರಿ. ಸೊ ಇಲ್ಲಿದೆ ಡ್ರಮ್ಗಳು. ಸೊ ಆಮೇಲೆ ಬಾವಿ, ಕುಂಟೆ, ಕೆರೆ, ಜಗು ಪ್ರದೇಶ ಅಂದ್ರೆ ಎಲ್ಲಿ ನೀರು ನಿಲ್ತದೆ ಅಂತ ಇದರಲ್ಲಿ ಮೊಟ್ಟೆ ಇಟ್ಬಿಟ್ಟು ತನ್ನ ಸಂತಾನ ಬೆಳೆಸ್ತವೆ. ಸೊ ಅದಕ್ಕೋಸ್ಕರ ಅದನ್ನ ನೀರು ಹರಿಯಂಗನ ಮಾಡ್ಬೇಕು ಅಂದು ಇಲ್ಲ ಮಣ್ಣಾಕಿ ಮುಚ್ಚಬೇಕು. ಮತ್ತೆ ಈ ತರದ ಏನೇನು ಪರಿಕರಗಳಿದಾವೆ ಅದನ್ನೆಲ್ಲ ಕ್ಲೋಸ್ ಆಗಿ ಮುಚ್ಚಬೇಕು. ಅದಕ್ಕೆ ನೀವು ಈ ತಿಂಗಳು ಇನ್ನೊಂದು ಎರಡು ಮೂರು ತಿಂಗಳು ಕಡ್ಡಾಯವಾಗಿ ಎಲ್ಲರೂ ಕೂಡ ಏನ್ ಮಾಡ್ಬೇಕು, ಈ ನೆಟ್ ಮಸ್ಕಿಟೋ ನೆಟ್ ಅದನ್ನ ಬಳಸ್ಬೇಕು ಎಲ್ಲರೂ. ಆಮೇಲೆ ಬೇವಿಂದು ಹೋಗಿ ಹಾಕಿದ್ರೆ ಒಂದೆರಡು ತುಳಸಿ ಹಾಕಿದ್ರೆ ಅದರಿಂದ ಕೂಡ ಸೊಳ್ಳೆ ದೂರ ಹೋಗ್ತವೆ, ಯಾವುದೇ ಸೊಳ್ಳೆ ಇರಲಿ. ಸೊ ಮೂರನೇದಾಗಿ ಇನ್ನ ಈಗಾಗಲೇ ನಾವು ಈ ಗ್ರಾಮದಲ್ಲಿ ಒಂದೆರಡು ನಿಮ್ಗೆ ಕುಡಿಯ ನೀರು ಸರಬರಾಜು ಇದ್ದಿದ್ವಲ್ಲ ಅಲ್ಲಿ ಮೀನು ಬಿಟ್ಟಿವಿ. ಸೊ ಆ ಮೀನು ಹೆಂಗಂತಂದ್ರೆ ಅಲ್ಲಿ ಏನು ಸೇರ್ತೀವಿ ಅದನ್ನು ತಿಂದಾಕ್ ಬಿಡ್ತದೆ ಮೀನು, ಅಂಥ ಮೀನು ಬಿಟ್ಟಿವಿ. ಸೊ ಇಂಥವೆಲ್ಲ ಇಲ್ಲೆಲ್ಲ ನಿಯಂತ್ರಣ ಮಾಡಿ ಜೊತೆಗೆ ನಮ್ಮ ನಮ್ಮ ಮನೆಗಳು ಸುತ್ತ ನಾವೇನು ಮಾಡಬೇಕು, ಸ್ವಚ್ಛವಾಗಿ ಇಟ್ಕೋಬೇಕು. ಸೊ ಆಮೇಲೆ ಯಾವ ಜನ ಸಿಕ್ತಾರೆ ಅಷ್ಟು ಜನ ಅವರಿಗೆ ಮಾಹಿತಿ ಕೊಡಿ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತೀವಿ. ಮುಖ್ಯವಾಗಿ